ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು ಯುಡಿಎಫ್ ನಾಯಕರಿಗೆ ಗೊತ್ತಿದ್ದೆ ಬಾರ್ ಕೇಸ್ ಬುಡಮೇಲುಗೊಳಿಸಲು ಯತ್ನ ನಡೆದಿರುವುದಾಗಿ ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾನಂ ರಾಜೇಂದ್ರ ಕಾಸರಗೋಡಿನಲ್ಲಿ ಶನಿವಾರ ನಡೆದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮ ವಾಹನ ಕೋವಿಡ್ ಕವಚ ಸಹಿತ ಬೇಟೆ ಸಾಮಗ್ರಿ ಸ್ಥಳದಲ್ಲೇ ಬಿಟ್ಟು ಪರಾರಿಯಾದ ತಂಡ ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರಿಂದ ಬೇಳದಲ್ಲಿ ನಡೆದ ಜಂಟಿ ಕಾರ್ಯಾಚರಣೆ ಕಾಸರಗೋಡು ಜಿಲ್ಲಾ ಪಂಚಾಯತ್ನಲ್ಲಿ ಸೋಲಾರ್ ವಿದ್ಯುತ್ ಯೋಜನೆಗೆ ಚಾಲನೆ 15 ಕಾಲ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಸ್ಥಾಪನೆ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆ ರಜತ ಮಹೋತ್ಸವ ಹೈಯರ್ ಸೆಕೆಂಡರಿ ವಿಭಾಗದವರಿಗೆ ನಡೆದ ಪ್ರಶ್ನೋತ್ತರ ಸ್ಪರ್ಧೆ ಮಂಜೇಶ್ವರ ಉದ್ಯಾವರದ ಗುಡ್ಡೆ ಸರ್ಕಾರಿ ಶಾಲೆ ಆವರಣ ಆಗಿದೆ ಪೊದರು ಕಾಡುಗಳ ಕೇಂದ್ರ ಗ್ರಾಮಸ್ಥರ ಆಕ್ರೋಶ ಬೀದಿನಾಯಿ ಹಾವಳಿ ನಿಯಂತ್ರಣ ವಿಷಯದಲ್ಲಿ ಕೇಂದ್ರ ಪಶು ಸಂಗೋಪನಾ ಮಂಡಳಿ ಆದೇಶ ಪಾಲಿಸದಿರಲು ರಾಜ್ಯ ಸರ್ಕಾರ ನಿರ್ಧಾರ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖ ಇದೀಗ ವಾರ್ತೆಗಳು ವಿವರವಾಗಿ ಯುಡಿಎಫ್ ನಾಯಕರಿಗೆ ಗೊತ್ತಿದ್ದೆ ಬಾರ್ ಪ್ರಕರಣದಲ್ಲಿ ಬುಡಮೇಲು ಯತ್ನ ನಡೆದಿರುವುದಾಗಿ ಸಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾನಂ ರಾಜೇಂದ್ರನ್ ಅಭಿಪ್ರಾಯಪಟ್ಟಿದ್ದಾರೆ ಶನಿವಾರ ಕಾಸರಗೋಡಿನಲ್ಲಿ ನಡೆದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮದಲ್ಲಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡುತ್ತಿದ್ದರು ವಿಜಿಲೆನ್ಸ್ನ ನಿರ್ದೇಶಕರಿಗೆ ಮಾತ್ರವಾಗಿ ಕೇಸ್ ಅನ್ನು ಬುಡಮೇಲುಗೊಳಿಸಲು ಸಾಧ್ಯವಿಲ್ಲ ಕೆಎಂ ಮಾಣಿ ಅವರನ್ನು ರಕ್ಷಿಸಲು ಬುಡಮೇಲು ಯತ್ನ ನಡೆದಿದೆ ಎಂದು ಅವರು ತಿಳಿಸಿದರು ಯುಡಿಎಫ್ ಅರಿಯದೆ ಶಂಕರ್ ರೆಡ್ಡಿ ಎಂಬ ಉದ್ಯೋಗಸ್ಥನ ಮಾತ್ರ ಈ ಕೇಸ್ ಅಟ್ಟಿಮರಿಕಾನೊಂದು ಸಾಧ್ಯವಿಲ್ಲ ಅಪ್ಪ ಅದನ್ನ ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಅರಿಞ್ಞുകൊണ്ട് ಮಾಣಿಯ സംരക്ഷിക്കാൻ വേണ്ടി ഒരു അഴിമതി കേസ് ഇല്ലാതാക്കുന്നതിന് വേണ്ടി നടത്തിയ നിഗൂഢ ശ്രമമാണ് ഇപ്പോൾ ഈ വാർത്തയിൽ കൂടി പുറത്തു വന്നത് പോലീസരനു കണ്ടു വാഹന ഹാഗൂ കോവി കവച സഹിത ബേട്ട സാമഗ്രികളും സ്ഥലത്തല്ലേ ബിട്ടു തണ്ട പരാരിയായ ഘടന ബേള ബളി നടന്നിതെ ಖಚಿತ ಮಾಹಿತಿಯ ಮೇರೆಗೆ ಇಲ್ಲಿನ ಅರಣ್ಯ ಪ್ರದೇಶಕ್ಕೆ ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದರು ನೀರ್ಚಾಲ್ ಬೇಳದ ಕಜಳಂಕುಳಂ ಎಂಬಲ್ಲಿನ ಒಳರಸ್ತೆಯಲ್ಲಿ ಏಉಂಜ ಎಂಬಲ್ಲಿ ಬೇಟೆಗಾರರ ತಂಡವೊಂದು ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದರು ಆದರೆ ಬೇಟೆಗಾರರು ಪೊಲೀಸರನ್ನು ಕಂಡ ಕ್ಷಣ ತಾವು ಬಂದಿದ್ದ ಜೀಪು ತಂದಿದ್ದ ಕತ್ತಿ ಕೋವಿಯ ಕವಚಗಳನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಜೀಪಿನ ನೋಂದಾವಣಿ ಸಂಖ್ಯೆ ಆಧಾರದ ಮೇರೆಗೆ ಬೇಡಡ್ಕ ನಿವಾಸಿ ರವೀಂದ್ರನ್ ಕವಚದಲ್ಲಿ ಹೆಸರಿದ್ದ ಕುಂಡಂಗುಳಿ ನಿವಾಸಿಗಳಾದ ಅಶೋಕನ್ ಶಶಿ ಎಂಬವರ ವಿರುದ್ಧ ಕೇಸು ದಾಖಲಿಸಲಾಗಿದೆ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಜೀಪ್ ನಮ್ಮ ಪರಿಶೋಧಿಸ ನಾಯಾತಿನ ಎಲ್ಲಾ ಲಕ್ಷಣಗಳು ಕಾಣುತ್ತೆ ಈ ಜೀಪಿನ ಅಗಸ್ತ್ ಪರಿಶೋಧಿಸಪ್ಪ പിന്നെ ഇത് തോക്ക് വെക്കുന്ന ഉറ രണ്ടെണ്ണം അതുപോലെ പ്ലാസ്റ്റിക് ചാക്ക് ഒരു കത്തി പിന്നെ കുറേ ആൾക്കാരുടെ ഡ്രസ്സ് ഒരു പ്ലാസ്റ്റിക് കവറിലാക്കിയിട്ട് വെച്ചിട്ടുണ്ട് അതെല്ലാം കൊണ്ട് കസ്റ്റഡിയിലെടുത്തു പിന്നെ പരിസരങ്ങളെല്ലാം നമ്മൾ പരിശോധിച്ച് നോക്കിയപ്പോഴത്തേക്ക് ഇവരെ കണ്ടെത്താൻ പറ്റിയില്ല എന്നിട്ട് ആ ജീപ്പ് എന്ത് ചെയ്തെന്ന് വെച്ചാൽ കസ്റ്റഡിയിലെടുത്ത് ഇതുപോലെ എല്ലാ സാധനങ്ങളും കസ്റ്റഡിയിലെടുത്തിട്ട് നമ്മൾ ഇതിൻ്റെ തുടരന്വേഷണം പിന്നെ നമ്മൾ സ്ക്വാഡല്ല കാസർഗോഡ് റേഞ്ചാണ് റേഞ്ച് ഫോറസ്റ്റ് ഓഫീസറാണ് റേഞ്ച് ഫോറസ്റ്റ് ഓഫീസർ അങ്ങനെ അവർക്ക് നമ്മൾ മഗസറും ഇതെല്ലാം എഴുതിയിട്ട് ഹാൻഡ് ഓവർ ചെയ്തു അവരാണ് കോടതിയിൽ ഇത് പ്രൊഡ്യൂസ് ചെയ്യലിന് കാസർഗോഡ് ജില്ലാ പഞ്ചായത്തിനല്ലി സോളാർ വിദ്യുത് യോജനയ്ക്ക് ചാലനെ 15 കാൽ ലക്ഷം രൂപായി വെച്ചതിൽ ഈ മഹത്വദ സോളാർ പവർ പ്ലാന്റന്നു സ്ഥാപിച്ചലാകിതെ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ವಿದ್ಯುತ್ ಉಪಯೋಗದ ಸ್ವಾವಲಂಬನೆ ಪಡೆಯುವುದು ವೋಲ್ಟೇಜ್ ಬರ ಬಗೆಹರಿಸುವುದು ಬಳಕೆ ಬಳಿಕ ಬಾಕಿಯಾದ ವಿದ್ಯುತ್ತನ್ನು ಕೆಸಿಬಿಯ ಗ್ರಿಡ್ಗೆ ನೀಡುವ ಸಾಮಾಜಿಕ ಬದ್ಧತೆಯೊಂದಿಗೆ ಜಿಲ್ಲಾ ಪಂಚಾಯತ್ ಈ ಯೋಜನೆಯನ್ನು ಜಾರಿಗೊಳಿಸಿದೆ ತೀವ್ರ ವೋಲ್ಟೇಜ್ ಬರ ಎದುರಿಸುತ್ತಿರುವ ಜಿಲ್ಲೆಯಲ್ಲಿ 15 ಕೆವಿ ಸೌರ ವಿದ್ಯುತ್ ಪ್ಲಾಂಟನ್ನು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಸ್ಥಾಪಿಸಲಾಗಿದೆ 25 ವರ್ಷ ಈ ಪ್ಲಾಂಟಿನ ಬಾಳಿಕೆ 15 ಕಾಲ ಲಕ್ಷ ರೂಪಾಯಿ ಯೋಜನೆಯ ವೆಚ್ಚ ಈಗಾಗಲೇ ಈ ಪ್ಲಾಂಟ್ ಮೂಲಕ 9,800 ಯೂನಿಟ್ ವಿದ್ಯುತ್ ರಾಜ್ಯ ವಿದ್ಯುತ್ ಮಂಡಳಿಯ ಗ್ರಿಡ್ಗೆ ನೀಡಲಾಗಿದೆ ಗ್ರಿಡ್ ಆಧಾರಿತ ಸೋಲಾರ್ ಪ್ಲಾಂಟ್ ಇದಾಗಿದೆ
ಬ್ಯಾಟರಿ ಆಧಾರಿತ ಪ್ಲಾಂಟ್ಗೆ 3 ವರ್ಷಗಳ ಬಳಿಕ ಬ್ಯಾಟರಿ ಬದಲಾಯಿಸಲು ವೆಚ್ಚ ತಗಲುವುದು ಸರಿಯಾದ ಸೂರ್ಯಪ್ರಕಾಶ ಲಭಿಸಿದಲ್ಲಿ ಇಲ್ಲಿ 15 ಕೆವಿ ವಿದ್ಯುತ್ ಉತ್ಪಾದಿಸಲಾಗುವುದು ಕೆಲ್ಟ್ರಾನ್ ಮುಖಾಂತರ ಯೋಜನೆಯನ್ನು ಕಳೆದ ಜಿಲ್ಲಾ ಪಂಚಾಯತ್ ಆಡಳಿತ ಸಮಿತಿ ಜಾರಿಗೆ ತಂದಿದೆ ಇದು ಮತ್ತೊಳ್ಳ ಸೋಲಾರ್ ಪದ್ಧತಿಗಳನ್ನು ವ್ಯತ್ಯಸ್ತಮಾಯಿಟ್ ಸ್ಟೋರೇಜ್ ಸೌಕರ್ಯ ಇಲ್ಲದೆ നേരിട്ട് കെ എസ് ഇ ബിയുടെ ഗ്രിഡിലേക്ക് കൊടുക്കുന്ന ഒരു സംവിധാനമാണ് ഇതിനുള്ളത്. ഇത് സംസ്ഥാനത്ത് തന്നെ ആദ്യമായി കമ്മീഷൻ ചെയ്യുന്നത് കാസർഗോഡ് ഒരു സർക്കാർ ഓഫീസ് എന്നുള്ള രീതിയിൽ കമ്മീഷൻ ചെയ്യുന്നത് കാസർഗോഡ് ജില്ലാ പഞ്ചായത്താണ്. ഇത് 15 കിലോവാട്ടിൻ്റെ പിന്നെ പ്ലാന്റാണിത്. ഇതിന് ഏകദേശം 15 പിന്നെ ലക്ഷം രൂപയാണ് 15.5 ലക്ഷം രൂപയാണ് ജില്ലാ പഞ്ചായത്തിന് ചിലവായിട്ടുള്ളത്. ഇത് നമ്മുടെ ആവശ്യത്തിന് നമ്മുടെ ഈ ജില്ലാ പഞ്ചായത്ത് ഭവനിലുള്ള ഓഫീസുകളുടെ വൈദ്യുതി ഉപഭോഗം കഴിച്ച് ബാക്കി വരുന്ന വൈദ്യുതി കെ എസ് ഇ ബിയുടെ ഗ്രിഡിലേക്ക് നേരിട്ട് കൊടുക്കുന്നു. കഴിഞ്ഞ ദിനവഷ്ടേ ജില്ലാ പഞ്ചായത്തിനല്ലി സോളാർ പവർ പ്ലാന്റിന് ശാസക എൻ നെല്ലിക്കുന്നു അവർ ചാലനയു. ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯ ರಜತ ಮಹೋತ್ಸವದ ಅಂಗವಾಗಿ ಪ್ರಶ್ನೋತ್ತರ ಸ್ಪರ್ಧೆ ಏರ್ಪಡಿಸಲಾಯಿತು. ಕ್ವಿಜ್ ಮಾಸ್ಟರ್ ಜಿಕೆ ಗೋಪೇಶ್ ಸ್ಪರ್ಧೆಯನ್ನು ನಿಯಂತ್ರಿಸಿದರು. ಶಾಲೆಯ ರಜತ ಮಹೋತ್ಸವದ ಅಂಗವಾಗಿ 1 ವರ್ಷಗಳ ಕಾಲ ವಿವಿಧ ದಿನಗಳಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ನಿಮಿತ್ತ ಹೈಯರ್ ಸೆಕೆಂಡರಿ ವಿಭಾಗದ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸ್ಪರ್ಧೆಯಲ್ಲಿ ವಿವಿಧ ತಾಲೂಕುಗಳಿಂದಾಗಿ ಒಟ್ಟು 25 ಶಾಲೆಗಳು ಪಾಲ್ಗೊಂಡವು. ಕ್ವಿಜ್ ಮಾಸ್ಟರ್ ಜಿ ಕೆ ಗೋಪೇಶ್ ಸ್ಪರ್ಧೆಯನ್ನು ನಿಯಂತ್ರಿಸಿದರು. ಭೋವಿಕಾನದ BARHSS ಶಾಲೆಯ ಮೊಹಮ್ಮದ್ ರಶೀದ್ ಮೊಹಮ್ಮದ್ ಶಫ್ಸಾನ್ ಪ್ರಥಮ ಸ್ಥಾನ ಪಡೆದರು. ಚಟ್ಟಂಚಾಲ್ ಹೈಯರ್ ಸೆಕೆಂಡರಿ ಶಾಲೆಯ ಎಸ್ ಸೌರಾಗ್ ನಾಯರ್ ಪಿ ಹರಿಶಂಕರ್ ದ್ವಿತೀಯ ಸ್ಥಾನ ಪಡೆದರೆ ಸ್ವಾಮೀಜಿ ಶಾಲೆಯ ಎಂ ಅಭಿಷೇಕ್ ಹಾಗೂ ಎಸ್ ಸಮೀಕ್ಷಾ ಶೆಟ್ಟಿ ತೃತೀಯ ಸ್ಥಾನ ಪಡೆದರು. ರಾಜ್ಯ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಕಾಸರಗೋಡು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು ಆಗಿರುವ ಬಾಲಕೃಷ್ಣ ಅವರ್ ಕೋಡ್ಲು ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದ ಸಂಚಾಲಕ ಕೇಶವನ್ ನಂಬೂದ್ರಿ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಪ್ರವೀಣ್ ಕುಮಾರ್ ಧನ್ಯವಾದ ಅರ್ಪಿಸಿದರು. ಪಿಎಂ ಶ್ರೀಜಾ, ಪಿ ಶ್ರೀಪತಿ, ಎಂ ಗಂಗಾಧರ, ಸಜಿ ಕೆ ಮ್ಯಾಥ್ಯೂ, ಕೆ ಸುಕುಮಾರ್, ಮಧುಸೂದನನ್, ಎಂ ಹರೀಶ್, ಕೆ ವಾಸುದೇವ, ಪಿ ಪ್ರಭಾಕರ, ದೀಪ, ಜಯಶ್ರೀ, ವಿ ವಿ ಶ್ಯಾಮಲ, ಎನ್ ಗೋಪಾಲಕೃಷ್ಣ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಲೆ ಎಂದಾಗ ನಮ್ಮ ಮನದಲ್ಲಿ ಮೊದಲು ಮೂಡಿ ಬರುವುದು ಶಾಲಾ ಕಟ್ಟಡ, ಅದರ ಮುಂದೊಂದು ಮೈದಾನ, ಧ್ವಜಸ್ತಂಭ, ಹೂದೋಟ ಇತ್ಯಾದಿ ಇತ್ಯಾದಿ. ಆದರೆ ಇಲ್ಲೊಂದು ಶಾಲೆಯನ್ನು ನೋಡಿದರೆ ಇದಕ್ಕೆ ಅಪವಾದವೆಂಬಂತಿದೆ. ಯಾಕೆ ಅಂತೀರಾ? ಈಗ ನೀವೇ ನೋಡಿ. ಮಂಜೇಶ್ವರ ಗ್ರಾಮ ಪಂಚಾಯತಿನ 8ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಉದ್ಯಾವರ ಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರುತ್ತದೆ. ಈ ಶಾಲೆಯ ಸಮೀಪ ಹುಲ್ಲು ಪೊದರುಗಳು ಬೆಳೆದಿದ್ದು ಶಾಲಾ ಕಟ್ಟಡಕ್ಕೂ ತಾಗಿಕೊಂಡಿದೆ. ಇಲ್ಲೇ ಪರಿಸರದಲ್ಲಿರುವ ಆರೋಗ್ಯ ಕೇಂದ್ರಕ್ಕೂ ವಿದ್ಯಾರ್ಥಿಗಳು ಪದೇ ಪದೇ ಹೋಗಿ ಬರುವುದು ಸಾಮಾನ್ಯವಾಗಿದೆ. ಆದರೆ ಈ ದಾರಿಯು ಅತ್ಯಂತ ಪೊದರು ಕಾಡುಗಳಿಂದ ತುಂಬಿಕೊಂಡಿದ್ದು ವಿದ್ಯಾರ್ಥಿಗಳ ಹೆತ್ತವರನ್ನು ಆತಂಕಕ್ಕೀಡಾಗುವಂತೆ ಮಾಡಿದೆ. ಇಂತಹ ಪದರಲ್ಲಿ ವಿಷ ಜಂತುಗಳು ಇರಲು ಸಾಧ್ಯತೆ ಹೆಚ್ಚಾಗಿದ್ದು ಕಳೆದ 6 ತಿಂಗಳ ಮೊದಲು ಇದೇ ಭಾಗದಲ್ಲಿ ವ್ಯಕ್ತಿಯೋರ್ವರಿಗೆ ವಿಷ ಜಂತು ಕಡಿದು ಆಸ್ಪತ್ರೆಗೆ ದಾಖಲಾಗಿದ್ದರು. ಮಂಜೇಶ್ವರ ಗ್ರಾಮ ಪಂಚಾಯತಿ ಈ ಕುರಿತು ಮಾಹಿತಿ ಲಭಿಸಿಯೂ ಪದರುಗಳನ್ನು ತೆಗೆಸುವ ಕಾರ್ಯ ನಡೆಸಿಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತಿನ ಹಲವು ಭಾಗಗಳಲ್ಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಪದರುಗಳನ್ನು ಕಡಿಸಿದ್ದರೂ ಇಲ್ಲಿ ಮಾತ್ರ ಈ ಕಾರ್ಯವನ್ನು ಮಾಡಿಸಿಲ್ಲವೆನ್ನುತ್ತಾರೆ ಗ್ರಾಮಸ್ಥರು. ಇನ್ನಾದರೂ ಎಚ್ಚೆತ್ತುಕೊಂಡು ಶಾಲಾ ಪರಿಸರದ ಪದರುಗಳನ್ನು ಕಡಿದು ವಿಲೇವಾರಿ ಮಾಡದಿದ್ದರೆ ವಿದ್ಯಾರ್ಥಿಗಳಿಗೆ ಸಹಿತ ಈ ಭಾಗಗಳಲ್ಲಿ ನಡೆದಾಡುವ ಜನರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದೇ ಹೇಳಬಹುದು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಆಕ್ರಮಣಕಾರಿ ನಾಯಿಗಳನ್ನು ಹತ್ಯೆ ನಡೆಸದಂತೆ ಇರುವ ಕೇಂದ್ರ ಪಶುಸಂಗೋಪನಾ ಮಂಡಳಿ ನೀಡಿದ ಆದೇಶವನ್ನು ಜಾರಿಗೊಳಿಸದೇ ಇರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಜನರಿಗೆ ನಿರ್ಭೀತಿಯಿಂದ ಓಡಾಡಲು ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಈ ಕಠಿಣ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಆಕ್ರಮಣಕಾರಿ ನಾಯಿಗಳನ್ನು ಹತ್ಯೆ ನಡೆಸದಂತೆ ಕೇಂದ್ರ ಪಶುಸಂಗೋಪನಾ ಮಂಡಳಿ ನೀಡಿದ ಆದೇಶವನ್ನು ಜಾರಿಗೊಳಿಸದಿರಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಮನುಷ್ಯ ಜೀವನಕ್ಕೆ ಬೆದರಿಕೆ ಸೃಷ್ಟಿಸುತ್ತಿರುವ ಬೀದಿ ನಾಯಿಗಳ ವಿರುದ್ಧ ಕ್ರಮ ಕೈಗೊಳ್ಳಬಹುದೆಂದು ಸ್ಪಷ್ಟಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಪಶುಸಂಗೋಪನಾ ಮಂಡಳಿ ನೀಡಿದ ಆದೇಶ ರಾಜ್ಯದಲ್ಲಿ ಜಾರಿಗೊಳಿಸುವ ಅಗತ್ಯವಿಲ್ಲವೆಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಆಕ್ರಮಣಕಾರಿ ಶ್ವಾನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಶ್ವಾನಗಳ ಸಂತಾನಹರಣ ಪ್ರಕ್ರಿಯೆಗಳನ್ನು ಇನ್ನಷ್ಟು ತೀವ್ರಗೊಳಿಸುವಂತೆಯೂ ಸರ್ಕಾರವು ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಆದೇಶ ನೀಡಿದೆ. ರಾಜ್ಯದಲ್ಲಿ ಸಾಕು ನಾಯಿಗಳಿಗೆ ನೋಂದಾವಣೆ ಕಡ್ಡಾಯಗೊಳಿಸುವ ಕ್ರಮವನ್ನು ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಲಾಗುವುದು. ನೋಂದಾವಣೆ ನಡೆಸದ ಸಾಕು ನಾಯಿಗಳ ಮಾಲಕರ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರವು ನಿರ್ಧರಿಸಿದೆ. ಆಕ್ರಮಣಕಾರಿ ನಾಯಿಗಳ ಹತ್ಯೆಗೈಯಲು ರಾಜ್ಯ ಸ್ಥಳೀಯಾಡಳಿತ ಖಾತೆ ಕೆಲವು ದಿನಗಳ ಹಿಂದೆಯಷ್ಟೇ ಆದೇಶ ನೀಡಿತ್ತು.
ಆದರೆ ಶ್ವಾನಗಳ ಹತ್ಯೆ ನಡೆಸುವುದು ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲಂಘನೆಯಾಗಲಿದೆ ಎಂದು ಈ ಹಿನ್ನೆಲೆಯಲ್ಲಿ ಆದೇಶವನ್ನು ಜಾರಿಗೊಳಿಸಬಾರದೆಂದು ಕೇಂದ್ರ ಪಶುಸಂಗೋಪನಾ ಕ್ಷೇಮ ಮಂಡಳಿ ತಿಳಿಸಿತ್ತು ಆದರೆ ಈ ನಿರ್ದೇಶವನ್ನು ಇದೀಗ ಸರ್ಕಾರ ತಳ್ಳಿಹಾಕಿದೆ ತಡವಾಗಿ ಕಚೇರಿಗೆ ಆಗಮಿಸುತ್ತಿದ್ದ ಸಿಬ್ಬಂದಿಗಳನ್ನು ರೈಲು ನಿಲ್ದಾಣದಲ್ಲೇ ತಡೆದ ಆಪ್ ಕಾರ್ಯಕರ್ತರು ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ಸಿಬ್ಬಂದಿಗಳನ್ನು ತಡೆದು ಕರ್ತವ್ಯನಿಷ್ಠೆ ಪಾಲಿಸುವಂತೆ ಸರ್ಕಾರಿ ನೌಕರರಿಗೆ ತಿಳಿ ಹೇಳಿದರು ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ತಾಲೂಕು ಕಚೇರಿ ಸೇರಿದಂತೆ ಹಲವೆಡೆಗೆ ತಡವಾಗಿ ಆಗಮಿಸುತ್ತಿದ್ದ ಸರ್ಕಾರಿ ನೌಕರರನ್ನು ರೈಲು ನಿಲ್ದಾಣದಲ್ಲಿ ಆಪ್ ಕಾರ್ಯಕರ್ತರು ತಡೆದರು ಈ ವೇಳೆ ನೌಕರರಿಗೂ ಆಪ್ ಕಾರ್ಯಕರ್ತರಿಗೂ ಮಾತಿನ ಚಕಮಕಿ ನಡೆಯಿತು ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡ ಜಿಲ್ಲಾಧಿಕಾರಿಯವರು ಸರ್ಕಾರಿ ಸಿಬ್ಬಂದಿಗಳಿಗೆ ಕಚೇರಿಯಲ್ಲಿ ಕರ್ತವ್ಯದ ವೇಳೆಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತಾಕೀತು ಮಾಡಿದ್ದಾರೆ ಜತೆಗೆ ಪಂಚಿಂಗ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲು ನಿರ್ಧರಿಸಲಾಗಿದೆ ಪಂಚಿಂಗ್ ಞಾನಿಪ್ಪೋ ಆಲ್ರೆಡಿ ಅವರ್ಕ್ ಒಂದು ಡೈರೆಕ್ಷನ್ ಕೊಡ್ತಿಟ್ಟುണ്ട് ಕಾರಣ ಅದಕ್ಕೆ ಟೈಮಿನ ಕೊರಚ ಇಶ್ಯೂಸ್ ಇದೆ ಪಂಚಿಂಗ್ ಮಷೀನ್ಡೆ ಅದು ಎಲೆಕ್ಟ್ರಾನ್ಡ ಆಳೆ ಬಿಡಿಸಿ ಆಲ್ರೆಡಿ ನನ್ನಾಕಿಟ್ಟುണ്ട് ಇನಿ ಪಂಚಿಂಗ್ ನಾವು ಪಿಡಿಕೆ ತೊಡಂಗ ಆದ್ಯೊಂದು പറയണമല്ലോ നമ്മൾ ಓಡಿ ಹೋಗಿ ഇതാവുന്നതിനേക്കാൾ ഉപരി ഞാൻ ഓൾറെഡി ഇന്നലെ ജില്ലാ പ്രീ ഡി ഡി സി ഉണ്ടായിരുന്നു ജില്ലാ വികസന സമിതിക്ക് മുമ്പുള്ള മീറ്റിംഗ് ഉണ്ടായിരുന്നു അതിൽ ഞാൻ എല്ലാ ഇവർക്കും ഡയറക്ഷൻ കൊടുത്തിട്ടുണ്ട് അപ്പം പഞ്ചിങ് എന്തായാലും കൃത്യമായിട്ട് നമ്മൾ നോക്കുക നമ്മുടെ ഉദ്യോഗസ്ഥർ കൃത്യസമയത്ത് വരണം ജില്ലാതല ഉദ്യോഗസ്ഥർ ഇവിടെ ഉണ്ടാവണം ജില്ലാതല ഉദ്യോഗസ്ഥർ താഴെയുള്ള ഉദ്യോഗസ്ഥർ കൃത്യമായിട്ട് നോക്കണം എന്നുള്ളൊരു കൺട്രോൾ ചെയ്യണം എന്നുള്ള ഡയറക്ഷൻ നൽകിയിട്ടുണ്ട് ಶ್ರೀನಾರಾಯಣ ಗುರುಗಳ ನಮಗೆ ಜಾತಿ ಇಲ್ಲ ಎಂಬ ಘೋಷಣೆಯ ಶತಮಾನೋತ್ಸವವನ್ನು ಆಚರಿಸಲಾಯಿತು ಸಿಪಿಐಎಂನ ಕಾಸರಗೋಡು ಹಾಗೂ ವಿದ್ಯಾನಗರ ಪ್ರಾದೇಶಿಕ ಸಮಿತಿ ವತಿಯಿಂದ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ನಡೆಯಿತು ಶ್ರೀನಾರಾಯಣ ಗುರುಗಳ ನಮಗೆ ಜಾತಿ ಇಲ್ಲ ಎಂಬ ಘೋಷಣೆಯ ಶತಮಾನೋತ್ಸವವನ್ನು ಕಾಸರಗೋಡಿನಲ್ಲಿ ಆಚರಿಸಲಾಯಿತು ಸಿಐಟಿಯು ಜಿಲ್ಲಾಧ್ಯಕ್ಷ ಕೆ ಬಾಲಕೃಷ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು കേരളത്തിൽ ജാതീയമായ ഉച്ചനീചത്വങ്ങൾ അതുപോലെ വർണ്ണവിവേചനങ്ങൾ അത് എല്ലാ തലങ്ങളിലും കൊടികുത്തുവാണിരുന്ന ഒരു കാലമായിരുന്നു പഴയത് അങ്ങനെയുള്ള ഈ കേരളത്തെ കണ്ടുകൊണ്ടാണ് സ്വാമി വിവേകാനന്ദൻ ഇത് ഭ്രാന്താലയമാണ് എന്നുള്ള നിലയിൽ അതിനെ വിശേഷിപ്പിച്ചത് ഈ ഭ്രാന്താലയമാക്കി മാറ്റിയിരുന്ന കേരളത്തെ ദൈവത്തിൻ്റെ സ്വന്തം നാട് എന്നുള്ള നിലയിൽ വിശേഷിപ്പിക്കുന്ന അല്ലെങ്കിൽ ലോകത്തിൽ തന്നെ അറിയപ്പെടുന്ന ഒരു പ്രദേശമാക്കി മാറ്റുന്നതിന് കേരളത്തിലെ സാമൂഹ്യ പരിഷ്കരണ പ്രസ്ഥാനത്തിൻ്റെ നേതാക്കന്മാർ അതിൻ്റെ കൂടെ നടന്നിട്ടുള്ള ഒട്ടേറെ സമരങ്ങൾ ആ സാമൂഹ്യ പരിഷ്കരണ പ്രസ്ഥാനത്തിനെല്ലാം അതിലൂടെ ഉയർന്നു വന്ന കേരളത്തിലെ കമ്മ്യൂണിസ്റ്റ് കർഷക തൊഴിലാളി പ്രസ്ഥാനങ്ങൾ ഇതെല്ലാമാണ് ഈ മാറ്റത്തിലേക്ക് എത്തിച്ചിട്ടുള്ളത് എന്നുള്ളത് ഒരു വസ്തുതയാണ് ಇದರ ಮುನ್ನೋಡಿಯಾಗಿ ಹಳೆ ಬಸ್ಸು ನಿಲ್ದಾಣದಿಂದ ಹೊಸ ಬಸ್ ನಿಲ್ದಾಣದ ತನಕ ಸಾಂಸ್ಕೃತಿಕ ಮೆರವಣಿಗೆ ನಡೆಯಿತು ಹಲವಾರು ಮಂದಿ ಪಾಲ್ಗೊಂಡರು ಪುದುಮರ ಸಮೀಪದ ತಚ್ಚಂಗಾಡಿನಲ್ಲೂ ಇದರಂಗವಾಗಿ ಸಾಂಸ್ಕೃತಿಕ ಮೆರವಣಿಗೆ ನಡೆಯಿತು ಆ ಮಹಾ ವಿಳಂಬರಂ ನಡೆಸಿಟ್ಟು 100 ವರ್ಷ ತಿಗೆಯುವ ವೇಳೆಯಲ್ಲಿ ವಿಪ್ಲವ ಪ್ರಸ್ಥಾನಗಳೊಡೆ ತೇರ್ದಳಿಕ್ಕುವ ಸಿಪಿಐಎಂ ಗುರುದರ್ಶನಗಳಿಗೆ ಈ ಕಾಲಘಟ್ಟದಲ್ಲಿ ಎನ್ನೆಂದಿಗೂ ಸಾಧಾರಣವಾಗಿರುವುದಿಲ್ಲ ಚೆಂಡೆ ವಾದ್ಯ ಮೇಳಗಳು ಮೆರವಣಿಗೆಗೆ ರಂಗನ್ನು ನೀಡಿದವು ತರುವಾಯ ನಡೆದ ಬಹಿರಂಗ ಸಭೆಯನ್ನು ರವಿ ಉದ್ಘಾಟಿಸಿ ಮಾತನಾಡಿದರು ഏതായാലും നമ്മൾ കുറച്ച് ഉപ്പാലത്തിന് വന്നു ഏ എന്നാ പിന്നെ കുറച്ചാണ് നമുക്ക് പരസ്പരം വർത്താനം പറയാറില്ലാതെ ഏ പിന്നീട് കാര്യമുണ്ട് സാധാരണ പ്രസംഗം എല്ലാവർക്കും നമുക്കറിയാം പ്രസംഗത്തിന്റെ മുമ്പെന്ന് ഒരാൾ ആവിയിട്ടാൽ അന്നേരം പ്രസംഗം അവസാനിപ്പിക്കണമെന്നാണ് ആവിയിട്ടാൽ അതിനർത്ഥം മതിയാക്കേ എന്നാണ് അതുകൊണ്ട് ദേവി ഇത് അരമണിക്കൂർ ആവി ഇടരുത് കേട്ടിരിക്കണം എന്നുള്ളൊരു അപേക്ഷയാണ് എനിക്കുള്ളത് കാരണം നമുക്കിത് പറഞ്ഞേ പറ്റൂ കുഞ്ഞിരാമൻ അധ്യക്ഷത വഹിച്ചു കെ വി കുഞ്ഞിരാമൻ ಕೆ ಮಣಿಕಂಠನ್ ಟಿ ನಾರಾಯಣನ್ ಬಿ ವಿ ಸುಕುಮಾರನ್ ಮೊದಲಾದವರು ಮಾತನಾಡಿದರು
ಚಿತ್ತಾರಿಕಲ್ ಉಪಜಿಲ್ಲಾ ಸಾಂಸ್ಕೃತೋತ್ಸವ ದಿನಾಚರಣೆ ನಡೆಯಿತು. ಸ್ಥಳೀಯ ಕುನ್ನಂಗೈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ವೆಸ್ಟ್ ಎಳೇರಿ ಪಂಚಾಯತ್ ಅಧ್ಯಕ್ಷೆ ಪ್ರಸೀದ ರಾಜನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ഞങ്ങളൊക്കെ പല പരിപാടികളിൽ പോകുമ്പോഴും കാസർഗോഡ് ജില്ലയെക്കുറിച്ച് നമുക്ക് അഭിമാനിക്കാൻ പറ്റിയ ഒരു മുഹൂർത്തം തന്നെ ഉണ്ടാകാറുണ്ട്. മറ്റ് ജില്ലകളിലൊക്കെ പോകുന്ന സമയത്ത് നല്ല രീതിയിൽ തന്നെ ഈ ഭാഷ കൈകാര്യം ചെയ്യാൻ സാധിക്കട്ടെ എന്ന് മാത്രം ആശംസിച്ചുകൊണ്ട് എല്ലാവിധ ആശംസകളും അറിയിച്ചുകൊണ്ട് ഇന്നത്തെ ഈ പരിപാടി ഔപചാരികമായി ഉദ്ഘാടനം ചെയ്തതായി പഞ്ചായത്ത് സദസ്യ ജയശ്രീകൃഷ്ണ അധ്യക്ഷത വഹിച്ചു. എം കെ ദിവാകര മുഖ്യ ഭാഷണം മാറ്റി. ವಿಮಲ್ ದಾಸ್, ಎಂ ಸೂರ್ಯನಾರಾಯಣ, ಎಂ ಎ ನಸೀರ್, ಸಿ ಎ ಸುರೇಶ್, ಸಿ ಎಂ ವರ್ಗೀಸ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಂಜಂಗಾಡಿನ ನಿತ್ಯಾನಂದ ಕಾಲೇಜು ಹಾಗೂ ಜಿಲ್ಲಾಸ್ಪತ್ರೆಯ ಜಂಟಿ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಜರುಗಿತು. ಕಾಲೇಜಿನ ಆವರಣದಲ್ಲಿ ನಡೆದ ಶಿಬಿರದಲ್ಲಿ ರಕ್ತದಾನದ ಮಹತ್ವ, ಅದರಿಂದಾಗುವ ಉಪಯೋಗ ಮೊದಲಾದವುಗಳ ಕುರಿತು ನೆರೆದವರಿಗೆ ಮನವರಿಕೆ ಮಾಡಲಾಯಿತು. ಜಿಲ್ಲಾ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸಂಗೀತಾ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ರಕ್ತ ತೆಗೆಯುವ ರೀತಿ ಹಾಗೂ ಅದಕ್ಕೆ ಮಾನವನ ಶರೀರದಲ್ಲಿರಬೇಕಾದ ಬಿಳಿ ರಕ್ತ ಕಣಗಳ ಅಂಶಗಳ ಬಗ್ಗೆ ಮಾಹಿತಿ ನೀಡಿದರು. ಎನ್ಎಸ್ಎಸ್ ಕಾರ್ಯದರ್ಶಿ ಸ್ವಾತಿ ಅಧ್ಯಕ್ಷತೆ ವಹಿಸಿದರು. ಮ್ಯಾನೇಜ್ಮೆಂಟ್ ಪ್ರತಿನಿಧಿ ಗಣೇಶ್ ಕೆ, ಕಾಲೇಜ್ ಪ್ರಿನ್ಸಿಪಾಲ್ ಇನ್ಚಾರ್ಜ್ ಶ್ರೀರಾಜ್, ಪ್ರಶಾಂತ್ ಬಾಸಿ, ವೈಶಾಖ್, ಜಿದಿನ್, ಶ್ರೀರಾಜ್, ಅಕ್ಷಯ, ಜಿತೇಶ್ ಮೊದಲಾದವರು ಮಾತನಾಡಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಯುಡಿಎಫ್ ನಾಯಕರಿಗೆ ಗೊತ್ತಿದ್ದೇ ಬಾರ್ ಕೇಸ್ ಬುಡಮೇಲುಗೊಳಿಸಲು ಯತ್ನ ನಡೆದಿರುವುದಾಗಿ ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾನಂ ರಾಜೇಂದ್ರ. ಕಾಸರಗೋಡಿನಲ್ಲಿ ಶನಿವಾರ ನಡೆದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮ. ವಾಹನ ಕೋವಿ ಕವಚ ಸಹಿತ ಬೇಟೆ ಸಾಮಗ್ರಿ ಸ್ಥಳದಲ್ಲೇ ಬಿಟ್ಟು ಪರಾರಿಯಾದ ತಂಡ. ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರಿಂದ ಬೇಳದಲ್ಲಿ ನಡೆದ ಜಂಟಿ ಕಾರ್ಯಾಚರಣೆ. ಕಾಸರಗೋಡು ಜಿಲ್ಲಾ ಪಂಚಾಯತ್ನಲ್ಲಿ ಸೋಲಾರ್ ವಿದ್ಯುತ್ ಯೋಜನೆಗೆ ಚಾಲನೆ. 15.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಸ್ಥಾಪನೆ. ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆ ರಜತ ಮಹೋತ್ಸವ. ಹೈಯರ್ ಸೆಕೆಂಡರಿ ವಿಭಾಗದವರಿಗೆ ನಡೆದ ಪ್ರಶ್ನೋತ್ತರ ಸ್ಪರ್ಧೆ. ಮಂಜೇಶ್ವರ ಉದ್ಯಾವರದ ಗುಡ್ಡೆ ಸರ್ಕಾರಿ ಶಾಲೆ ಆವರಣ ಆಗಿದೆ ಪೊದರು ಕಾಡುಗಳ ಕೇಂದ್ರ. ಗ್ರಾಮಸ್ಥರ ಆಕ್ರೋಶ. ಬೀದಿನಾಯಿ ಹಾವಳಿ ನಿಯಂತ್ರಣ ವಿಷಯದಲ್ಲಿ ಕೇಂದ್ರ ಪಶುಸಂಗೋಪನಾ ಮಂಡಳಿ ಆದೇಶ ಪಾಲಿಸದಿರಲು ರಾಜ್ಯ ಸರ್ಕಾರ ನಿರ್ಧಾರ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.